ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬೀಳುತ್ತದೆ. ಇಂದು ನಾವು ಡಿಸೆಂಬರ್ 10, 11 ಮತ್ತು 12 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. 2023 ICC ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ? ಉತ್ತರ: ಭಾರತ. 2019 ICC ವರ್ಲ್ಡ್ ಕಪ್ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಭಾರತವು 2 ಬಾರಿ ICC ವರ್ಲ್ಡ್ ಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. ಮೊದಲನೆಯದು 1983 ಹಾಗೂ 2011. ಭಾರತದ DNA ಬೆರಳಚ್ಚು ತಂತ್ರಜ್ಞಾನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ: ಲಾಲ್ಜಿ ಸಿಂಗ್. 2014 ಲಾಲ್ಜಿ ಸಿಂಗ್ ರವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನೀಡಿರುವ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇವರು ಇತ್ತೀಚೆಗೆ ನಿಧನ ಹೊಂದಿದರು. ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: ರಾಹುಲ್ ಗಾಂಧಿ. 132 ವರ್ಷಗಳ ಇತಿಹಾಸದಲ್ಲಿ ನೆಹರು ಗಾಂಧಿ ಕುಟುಂಬದ 5 ಅಧ್ಯಕ್ಷರಾಗಿದ್ದಾರೆ. ರಾಹುಲ್ ಗಾಂಧಿ 6ನೆಯವರು. ಉಳಿದ 5 ಯಾರೆಂದರೆ ಮೋತಿಲಾಲ್ ನೆಹರು, ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. 2017 ಟೈಮ್ ನಿಯತಕಾಲಿಕೆಯ ವಿಶೇಷ ಗೌರವವನ್ನು ಯಾರಿಗೆ ನೀಡಲಾಯಿತು? ಉತ್ತರ: ಅಮೆರಿಕಾದ ಇಯಾನ್ ಗ್ರಿಲ್ಲಟ್ ರವರಿಗೆ. ಜನಾಂಗೀಯ ದ್ವೇಷದ ಕಾರಣ ಅಮೆರಿಕಾದ ಕನ್ನಾಸ್ ನಗರದ ಆಸ್ಟಿನ್ ಬಾರ್ನಲ್ಲಿ ಆಡಮ್ ಪುರ್ಟಿನ್ ನಡೆಸಿದ ಗುಂಡಿನ ದಾಳಿಯಲ್ಲಿ ಭಾರತದ ಹೈದರಾಬಾದ್ನ ಎಂಜಿನಿಯರ್ ಶ್ರೀನಿವಾಸ್ ಕೋಚಿಬುಟ್ಲ ಸಾವನ್ನಪ್ಪಿದ್ದರು. ವಾರಂಗಲ್ನ ಅಂಕೋಲಾ ಮೆಡ್ಸಾನ್ ಗಾಯಗೊಂಡಿದ್ದರು. ಇಬ್ಬರ ರಕ್ಷಣೆಗಾಗಿ ಮುಂದಾದ ಇಯಾನ್ ಗ್ರಿಲ್ಲಟ್ ಗಾಯಗೊಂಡಿದ್ದರು. ಈ ಕಾರ್ಯಕ್ಕಾಗಿ ಅವರಿಗೆ ಈ ಗೌರವವನ್ನು ಸಲ್ಲಿಸಲಾಯಿತು. ಯಾವ ದೇಶದಲ್ಲಿ ಸಿನಿಮಾ ಪ್ರದರ್ಶನದ ಮೇಲೆ ದಶಕಗಳಿಂದ ಹೇರಿದ್ದ ನಿಷೇಧವನ್ನು ತೆಗೆದುಹಾಕಲಾಯಿತು? ಉತ್ತರ: ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್. ಇದರ ರಾಜಧಾನಿ ರಿಯಾದ್ ಹಾಗೂ ಕರೆನ್ಸಿ ಸೌದಿ ರಿಯಾದ್. 2017 ವಿಶ್ವ ಹಾಕಿ ಲೀಗ್ನ ವಿಜೇತ ತಂಡ ಯಾವುದು? ಉತ್ತರ: ಆಸ್ಟ್ರೇಲಿಯಾ. ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಅರ್ಜೆಂಟೀನಾದ ವಿರುದ್ಧ 2-1 ಅಂತರದಿಂದ ಜಯಗಳಿಸಿತು. ಭಾರತ ತಂಡವು ವಿಶ್ವ ಹಾಕಿ ಲೀಗ್ ಪಂದ್ಯದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಹೀನಾ ಸಿಧು ಮತ್ತು ಜೀತು ರಾಯ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಶೂಟಿಂಗ್. 2017 ನಡೆದ 10ನೇ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷ ಮತ್ತು ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಇಬ್ಬರು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಕ್ವಾಂಡಮ್ ಜಾಹೀರಾತನ್ನು ಯಾವ ನಿರ್ದಿಷ್ಟ ಸಮಯದಲ್ಲಿ ಪ್ರಸಾರ ಮಾಡುವಂತೆ ದೂರದರ್ಶನ ವಾಹಿನಿಗಳಿಗೆ ನಿರ್ದೇಶನ ನೀಡಿದೆ? ಉತ್ತರ: ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ. ಯುದ್ಧ ವಿಮಾನಗಳನ್ನು ಹತ್ತೆಯುವ ಸಾಮರ್ಥ್ಯವುಳ್ಳ ಭಾರತದ ಪ್ರಥಮ ದೇಶೀಯ ನಿರ್ಮಿತ ನೌಕೆ INS ವಿಕ್ರಾಂತ್ ಯಾವ ವರ್ಷದಲ್ಲಿ ದೇಶದ ನೌಕಾದಳಕ್ಕೆ ಸೇರ್ಪಡೆಯಾಗಲಿದೆ?
ಉತ್ತರ 2020. ಈಗಿನ ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ಸುನಿಲ್ ಲನ್ಬಾ. ಕರ್ನಾಟಕ ಅಕಾಡೆಮಿಯ 2017 ಸಾಲಿನ ಜೀವಮಾನದ ಗೌರವ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ ರಂಗಕರ್ಮಿ ಪ್ರಸನ್ನರವರು. ಆರ್ಬಿಐನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಉತ್ತರ ಉಮಾಶಂಕರ್. ಆರ್ಬಿಐ ಸ್ಥಾಪಿತವಾದ ವರ್ಷ 1935. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಆರ್ಬಿಐನ 24ನೇ ಗವರ್ನರ್ ಡಾಕ್ಟರ್ ಉರ್ಜಿತ್ ಪಟೇಲ್. ಆರ್ಬಿಐದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಮಾನವ ಹಕ್ಕುಗಳ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಡಿಸೆಂಬರ್ 10. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.